ನೋಡಿ, ನಾವು ಮೊದಲನೇ ದಿವಸದಿಂದ ಹೇಳ್ತಾ ಇದ್ದೆ, ನಮ್ಮ ಸರ್ಕಾರಕ್ಕೆ ಯಾವುದೇ ತೊಂದರೆ ತಾಪತ್ರಯ ಇಲ್ಲ. ಆದರೆ ಬಿಜೆಪಿಯವರು, ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾ, ರಾಜ್ಯದ ಅಧ್ಯಕ್ಷರು ಯಡಿಯೂರಪ್ಪ, ಬಿಜೆಪಿಯ ಎಲ್ಲ ಮತ್ತು ನಮ್ಮ ಬೆಂಗಳೂರಿನ ಶಾಸಕರು ಅಶ್ವಥ್ ನಾರಾಯಣ್ ಭಾಳ ಪ್ರಮುಖ ಪಾತ್ರ ಎಲ್ಲ ವಹಿಸಿದ್ದಾರೆ. ಸರ್ಕಾರವನ್ನು ತೆಗೆಯೋದಕ್ಕೆ, ಇದನ್ನು ಡಿಸ್ಟೇಬಿಲೈಸ್ ಮಾಡೋದಕ್ಕೆ ಷಡ್ಯಂತ್ರವನ್ನು ರೂಪಿಸಿದ್ದಾರೆ. ಅದಕ್ಕೋಸ್ಕರನೇ 104 ಎಮ್ ಎಲ್ ಎಗಳನ್ನು ಅಲ್ಲಿ ಬಚ್ಚಿಟ್ಕೊಂಡು ಅಲ್ಲಿ ಇಟ್ಕೊಂಡಿದ್ರು. ಭಯ ಅವ್ರನ್ನೆಲ್ಲರೂ ಕೂಡಾಕೊಂಡು ಇಟ್ಕೊಂಡಿದ್ರು ಹರಿಯಾಣದಲ್ಲಿ. ಇನ್ನೊಂದು ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿಯ ಮಂತ್ರಿಗಳು ಹೇಳ್ತಾರೆ 2-3 ದಿವಸ ಸರ್ಕಾರ ಬಿದ್ದೋಗ್ತದೆ. ಬೆಂಗಳೂರಿನ ಎಮ್ ಎಲ್ ಅಶ್ವಥ್ ನಾರಾಯಣ ಅವರು ನಮ್ಮ ಎಮ್ ಎಲ್ ಎ ಜೊತೆ ಮಾತಾಡೋಕೆ ಹೋಗ್ತಾರೆ. ಅಂದರೆ ಇದು ಬಿ ಜೆ ಪಿಯವರ ಪಾತ್ರ ಕೈವಾಡ ಸ್ಪಷ್ಟವಾಗಿದೆ ಅಂತ ಗೊತ್ತಾಯ್ತು. ಇನ್ಯಾರು ಅವ್ರು ಹೇಳಬಾರ್ದು, ನಮ್ದೇನಿಲ್ಲ ಅಂತ ಹೇಳಬಾರ್ದು, ಒಪ್ಕೊಂಬಿಡ್ಬೇಕು. ನಾವು ಪ್ರಯತ್ನ ಮಾಡಿದ್ವಪ್ಪ, ಇದನ್ನು ಯಶಸ್ವಿ ಸಿಗಲಿಲ್ಲ. ಮತ್ತೊಮ್ಮೆ 100ನೇ ಬಾರಿಗೆ ಮುಖಭಂಗ ಆಗಿದೆ. ಆದರೆ ನಮಗೆ ಮಾನ ಮರ್ಯಾದೆ ಏನೂ ಇಲ್ಲ, ಇನ್ನೊಂದ್ಸಲ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಬಿಡ್ಲಿ ಅವರು. ಯಾಕೆಂದರೆ ಅವ್ರದ್ದು ಇದು ಅದೊಂದು ಜಾಯಮಾನ ಆಗಿಬಿಟ್ಟಿದೆ. ಸರ್ಕಾರವನ್ನು ಬೀಳಿಸುವಂಥದ್ದು ಇದು ಮಾಡೋದು ಅದಾಗೋಗಿದೆ. ಆದರೆ ಇವತ್ತು ನಿಜವಾಗ್ಲೂ ಹೇಳ್ತೀನಿ, ಇವತ್ತು ಅಮಿತ್ ಶಾ ಅವರಿಗೆ, ಯಡಿಯೂರಪ್ಪನವ್ರಿಗೆ, ಬಿ ಜೆ ಪಿ ಅವರಿಗೆ ಕಪಾಳ ಮೋಕ್ಷ ಆಗಿದೆ. ಕಪಾಳ ಮೋಕ್ಷ ಆಗಿದೆ. ಜನ ಇವತ್ತು ಅವ್ರ ಮೇಲೆ ಉಗಿತಾ ಇದ್ದಾರೆ. ನೀವೊಂದು ರಾಷ್ಟ್ರೀಯ ಪಕ್ಷ ಆಗಿ ಅಧಿಕಾರಕ್ಕೋಸ್ಕರ ನಿಮ್ಮ ಹತ್ರ ಆಗಲೇ ಎಷ್ಟೋ 14-13 ರಾಜ್ಯಗಳು ನೀವು ಆಳ್ತಾ ಇದ್ದೀರ ಸ್ವಾಮಿ, ಯಾಕೆ ನಿಮ್ಗೆ ಇಷ್ಟೊಂದು ಇನ್ನೊಂದು ರಾಜ್ಯ ಬೇಕು, ಇನ್ನೊಂದು ರಾಜ್ಯ ಬೇಕು ಅಂತ ನೀವು ಎಲ್ಲ ಒಂದು ಪ್ರಯತ್ನಗಳು ಮಾಡ್ತೀರ? ಬಿಟ್ಬಿಡಿ. ಇವತ್ತು ಚುನಾವಣೆ 2019 ತಾರೀಕಿಗೆ ಇಸ್ವಿಗೆ ಚುನಾವಣೆ ಆಗ್ತದೆ. ಈಗ ಒಂದು 2-3 ತಿಂಗಳ ಚುನಾವಣೆ ಆಗ್ತದೆ, ಅದನ್ನು ಎದುರಿಸೋಣ. ಆದರೆ ನಾನು ಹೇಳುವಂಥದ್ದು ಈಗ ಸ್ಪಷ್ಟವಾಗಿ, ಇವತ್ತು ಬಿ ಜೆ ಪಿಯ ಮಾಫಿಯಾ ಪಾಲಿಟಿಕ್ಸ್ ಇದು. ಇದು ಒಂದು ಗೂಂಡಾ ರಾಜ್, ಮಾಫಿಯಾ ರಾಜ್. ಯಾಕೆಂದರೆ ಜನನ ಎದುರಿಸೋದು, ಆಮಿಷ್ ಹೊಡೆಯೋದು, ಭಯ ಭೀತಿ ಸೃಷ್ಟಿ ಮಾಡೋದು, ಷಡ್ಯಂತ್ರ ರೂಪಿಸೋದು, ಇದೆಲ್ಲ ಒಂದು ಇವತ್ತು ಮಾಫಿಯಾ ಪಾಲಿಟಿಕ್ಸು ಅಮಿತ್ ಶಾ, ನರೇಂದ್ರ ಮೋದಿಯವರು ದೇಶದಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಮುಂದಿನ ಲೋಕಸಭಾ ಚುನಾವಣೆ ಇದಕ್ಕೆ ಅಂತ್ಯ ಇವತ್ತು ನಾವು ಆಡಬೇಕಾಗ್ತದೆ. ಬಿ ಜೆ ಪಿಯನ್ನು ತೆಗಿಬೇಕು. ಇವತ್ತಿನ ಈ ಘಟನೆ ಉದಾಹರಣೆ. ಯಾಕೆ ಬಿ ಜೆ ಪಿಯನ್ನು ತೆಗಿಬೇಕು ಈ ದೇಶದಲ್ಲಿ ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡ್ತಕ್ಕಂಥ ಕೆಲಸ ಬಿ ಜೆ ಪಿಯವರು ಮಾಡ್ತಾ ಇದ್ದಾರೆ. ಮತ್ತು ಅವ್ರಿಗೆ ಯಾವುದೇ ನಾಚಿಕೆ ಮಾನ ಮರ್ಯಾದೆ ಇಲ್ಲ, ಬಹಿರಂಗವಾಗೆ ಮಾಡ್ತಾವ್ರೆ. ಇವತ್ತು ನಗ್ನರಾಗಿದ್ದಾರೆ ದೇಶದ ಮುಂದೆ. ಇನ್ಯಾವ ಉತ್ತರ ಕೊಡೋಕ್ಕಾಗಲ್ಲ ಅಥವಾ ಯಾವುದೇ ರೀತಿ ಅವ್ರು ಪ್ರತಿಕ್ರಿಯೆ ಕೊಡೋಕ್ಕಾಗಲ್ಲ. ಒಪ್ಕೊಂಬಿಡ್ಬೇಕು, ಹೌದು ನಾವು ಪ್ರಯತ್ನ ಮಾಡ್ದು, ಇದು ನಮ್ಮ ಉದ್ದೇಶ ಅಂತ ಒಪ್ಕೊಂಬಿಡ್ಬೇಕು. ಅದು ಅದರಿಂದ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಮುಖಭಂಗ, ಮತ್ತು ಇನ್ನು ತಲೆ ಎತ್ತದಕ್ಕೂ ಕೂಡ ಆಗಬಾರ್ದು ಈಗ. ಆದರೆ ಇವರು ಪ್ರಯತ್ನ ಆದರೆ ಅದಕ್ಕೋಸ್ಕರ ಹೇಳುವಂಥದ್ದು ನಾನು, ಮುಂದಿನ ಚುನಾವಣೆ ದೇಶದ ಭವಿಷ್ಯದ ಚುನಾವಣೆ, ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು. ಈ ಮಾಫಿಯಾ ರಾಜನ್ನು, ಈ ಗೂಂಡಾ ಮಾಫಿಯಾ ಪೊಲಿಟಿಕ್ಸನ್ನು ತೆಗೆದಾಕಬೇಕು ಅಂತ ನಾನು ಜನರಲ್ಲಿ ಮನವಿ ಮಾಡ್ತೀನಿ. ಎಲ್ಲರೂ ಸಂಪರ್ಕದಲ್ಲಿದ್ದಾರೆ, ಒಬ್ಬರು ಕೂಡ ಸಂಪರ್ಕದಲ್ಲಿಲ್ಲ ಅಂತ ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀವಿ. ಎಲ್ಲರೂ ಕೂಡ ನಮ್ಮ ಸಂಪರ್ಕದಲ್ಲಿದ್ದರು, ಯಾರು ಕೂಡ ಸಂಪರ್ಕ ಇಲ್ಲ ಅಂತ ಹೇಳೋಂಗೆ ಇರಲಿಲ್ಲ. ಮತ್ತೆ ನಾಳಿದ್ದು ನಾವು ಶಾಸಕಾಂಗ ಸಭೆ ಕರೆದಿದ್ದೇವೆ, 3:30 ಸಭೆ ಇದೆ. ಸಭೆಯಲ್ಲಿ ಎಲ್ಲರೂ ಕೂಡ ಹಾಜರಾಗ್ತಾರೆ, ನಾವೆಲ್ಲ ಒಂದಾಗಿದ್ದೀವಿ. ಸರ್ಕಾರ ಸುಭದ್ರವಾಗಿರ್ತದೆ, 5 ವರ್ಷ ಕಾಲ ಇದನ್ನು ಪೂರೈಸ್ತೀವಿ ಅಂತ ನಮಗೆ 100% ವಿಶ್ವಾಸ ಇದೆ. ರಾಜ್ಯದ ಅಭಿವೃದ್ಧಿ ಮಾಡ್ತಕ್ಕಂಥದ್ದಕ್ಕೆ ಈ ಬಿ ಜೆ ಪಿ ಬಿಟ್ಕೊಟ್ರೆ ಒಳ್ಳೆಯದು. ಬರೀ ಇದನ್ನೇ ಮಾಡಿ 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 ರಾಜ್ಯದ ಜನತೆಗೆ ಇವತ್ತು ದ್ರೋಹ ಮಾಡ್ತಾ ಇದ್ದಾರೆ, ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇದು ನಾನು ಅವ್ರಿಗೆ ಹೇಳ್ತೀನಿ, ಇದನ್ನು ಕೈಬಿಟ್ಬಿಡಿ. ಚುನಾವಣೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಎದುರಿಸೋಣ, ಒಬ್ರಿಗೊಬ್ಬರು ನಾವು ಫೈಟ್ ಮಾಡೋಣ. ಅದು ಇಂಥ ಒಂದು ಪ್ರಯತ್ನಗಳನ್ನು ನೀವು ಕೈಬಿಡಬೇಕು ಅಂತ ನಾನು ಅವ್ರಿಗೆ ಮನವಿ ಕೂಡ ಮಾಡ್ತಾ ಇದ್ದೀನಿ.